ಈ ಮಾರ್ಗದ ಎಲ್ಲಾ ಲೈನ್ಗಳು ಸದ್ಯಕ್ಕೆ ಬಿಸಿಯಾಗಿವೆ. ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ ಪುನಃ ಪ್ರಯತ್ನಿಸಿ. ಇಸ್ ರೋಡ್ ಕಿ ಸಭಿ ಲೈನೆ ಅಭಿ ವ್ಯಸ್ತ ಹೇ, ಕೃಪಯಾ ಥೋಡಿ ದೇರ್ ಬಾದ್ ಪ್ರಯಾಸ್ ಕರೇ. ಆಲ್ ಲೈನ್ಸ್ ಟು ದಿಸ್ ರೂಟ್ ಆರ್ ಕರೆಂಟ್ಲಿ ಬಿಸಿ, ಪ್ಲೀಸ್ ಟ್ರೈ ಅಗೇನ್ ಲೇಟರ್. ಜಿಯೋ ಯೂಸರ್ ಆದ ನಿಮಗೂ ಸಹ ಈ ಪ್ರಾಬ್ಲಮ್ ಎದುರಾಗಿರಬಹುದು, ಬಹಳ ಕಿರಿಕಿರಿನೂ ಅನಿಸಿರಬಹುದು. ಅದಕ್ಕೋಸ್ಕರನೇ ಈ ಕಿರಿಕಿರಿಯಿಂದ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಸೊಲ್ಯೂಷನ್ ಕೊಡೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಮತ್ತೆ ನಮ್ಮ ಈ ವಿಡಿಯೋ ಚಾನೆಲನ್ನ ಲೈಕ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ದಯವಿಟ್ಟು ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಖಂಡಿತ ಹೊಸ ಹೊಸ ವಿಡಿಯೋಗಳು ನಾವೇನೇ ಅಪ್ಲೋಡ್ ಮಾಡಿದ್ರೂ ಸಹ ನಿಮಗೆ ಖಂಡಿತ ಸಿಗುತ್ತೆ. ನನ್ನ ಹೆಸರು ಸಮೀರ್, ಮತ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್. ಹಿಂದೆ ನೀವು ಕೇಳ್ದಂಗೆ ಜಿಯೋ ಸಿಮ್ ನಿಂದ ಕಾಲ್ ಮಾಡಿದ್ರೆ ಒಂದೇ ಸಲಿಗೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಇನ್ ಕೇಸ್ ಕನೆಕ್ಟ್ ಆದ್ರೂ ಸಹ ವಾಯ್ಸ್ ಕ್ಲಿಯರ್ ಇರೋದಿಲ್ಲ, ವಾಯ್ಸ್ ಕ್ಲಿಯರ್ ಇದ್ರೂ ಸಹ ಬೇಗನೆ ಕಟ್ ಆಗತ್ತೆ. ಇದಿಷ್ಟು ಸಮಸ್ಯೆಗಳು ಜಿಯೋ ಸಿಮ್ ನಿಂದ ನಿಮಗೆ ಈಗ ಬರ್ತಾ ಇರೋದು. ಹಾಗಿದ್ರೆ ನೀವು ಕೇಳಬಹುದು, ಈ ಪ್ರಾಬ್ಲಮ್ಗಳಿಗೆ ಏನು ಸೊಲ್ಯೂಷನ್ ಇಲ್ವಾ? ಹಾಗಿದ್ರೆ ಇದೇ ಪ್ರಾಬ್ಲಮ್ಗಳೇ ಜಿಯೋ ಸಿಮ್ ನಲ್ಲಿ ಮುಂದೇನು ಸಹ ನಾವು ಫೇಸ್ ಮಾಡ್ಬೇಕಾಗಬಹುದಾ ಅಂತೇಳಿ? ಖಂಡಿತ ಇಲ್ಲ, ಈ ಪ್ರಾಬ್ಲಮ್ಗೆ ಖಂಡಿತ ಸೊಲ್ಯೂಷನ್ ಇದೆ. ನೀವು ಜಿಯೋ ಸಿಮ್ ನಿಂದ ಏನು ಪ್ರಾಬ್ಲಮ್ ಇಲ್ಲದೇನೆ ನೀವು ಕಾಲ್ ಮಾಡಬಹುದು. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಕಾಲ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಸಹ ಈ ಒಂದು ಸೊಲ್ಯೂಷನ್ ಇಂದ ಆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ. ಈ ವಿಡಿಯೋ ನೋಡಿದಾದ್ರ ನಂತರ ನಿಮಗೆ ಕಾಲ್ ಕನೆಕ್ಟಿವಿಟಿ, ಕಾಲ್ ಡ್ರಾಪ್ ಆಗಂಥದ್ದು, ಮತ್ತೆ ಕಾಲ್ ಏನೇ ನೀವು ಮಾಡ್ತಾ ಇದ್ರಿ ಅದರಲ್ಲಿ ಏನಾದರೂ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಅದರಿಂದ ನೀವು ಹೇಗೆ ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಫ್ರೆಂಡ್ಸ್, ನಿಮಗೆ ಈಗ ತುಂಬಾ ಈಸಿಯಾಗಿ ಸಿಗೋಂತಹ ಒಂದು ಆಪ್ಷನನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲದಾಗಿ ನಿಮ್ಮ ಸಿಮ್ಮನ್ನು ಮೊಬೈಲ್ ಸ್ಲಾಟ್ನ 4G ಮೊಬೈಲ್ ಸೆಟ್ನ ಮೊಬೈಲ್ ಸ್ಲಾಟ್ನ ಒಂದನೇ ಸ್ಲಾಟಲ್ಲಿ ಅಂದರೆ ಫಸ್ಟ್ ಸ್ಲಾಟಲ್ಲಿ ನೀವು ಅದನ್ನು ಹಾಕಬೇಕು, ನಿಮ್ಮ ಸಿಮ್ಮನ್ನು ಹಾಕಬೇಕು. ನೆಕ್ಸ್ಟ್ ಆ ಸಿಮ್ ಹಾಕಿದ್ರ ನಂತರ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ನಲ್ಲಿ ಹೋಗಬೇಕು. ಮೊಬೈಲ್ ಸೆಟ್ಟಿಂಗ್ಸ್ನಲ್ಲಿ ಮೊಬೈಲ್ ನೆಟ್ವರ್ಕಲ್ಲಿ ಹೋಗಬೇಕು. ಮೊಬೈಲ್ ನೆಟ್ವರ್ಕಲ್ಲಿ ನೆಟ್ವರ್ಕ್ ಮೋಡ್ ಸಿಮ್ 1 ಏನಿದೆ ನೆಟ್ವರ್ಕ್ ಅದನ್ನು ಸೆಲೆಕ್ಟ್ ಮಾಡಿ. ಇದರಲ್ಲಿ 5 ಆಪ್ಷನ್ಸ್ಗಳಿರ್ತವೆ. ಇದರಲ್ಲಿ ಮೇಲಿನ ಆಪ್ಷನ್ LTE/GSM ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ಇದು ಆಲ್ರೆಡಿ ಸೆಲೆಕ್ಟ್ ಆಗಿದೆ ನಮ್ಮ ಮೊಬೈಲಲ್ಲಿ, ಸೊ ಆ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ನೀವು ನಿಮ್ಮ ಡಾಟಾನ ಆನ್ ಮಾಡಬೇಕಾಗತ್ತೆ. ಡಾಟಾ ಆನ್ ಮಾಡಿದ ನಂತರ ಇಲ್ಲಿ ನೀವು ನೋಡಬಹುದು ನಿಮ್ಮ ಸಿಮ್ ಜಿಯೋ 4G ಅಂಥೇಳಿ ಈ ರೀತಿ ಬರುತ್ತೆ. ಸೊ ಈ ಜಿಯೋ 4G ಅಂಥೇಳಿ ಬಂದ ನಂತರ ನೀವು ಬ್ರೌಸ್ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ಸೊ ಈಗ ನಿಮ್ಮ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಜಿಯೋ 4G ವಾಯ್ಸ್ JIO 4G ವಾಯ್ಸ್ ಅನ್ನೋದನ್ನು ನೀವು ಟೈಪ್ ಮಾಡಬೇಕು. ಆವಾಗ ಇಲ್ಲಿ ಮೇಲ್ಗಡೆ ಜಿಯೋ 4G ವಾಯ್ಸ್ ಅನ್ನೋದು ಬರುತ್ತೆ, ಇದನ್ನು ನೀವು ಡೌನ್ಲೋಡ್ ಮಾಡಬೇಕು. ಸೊ ಇದರಲ್ಲಿ ನನ್ನ ಮೊಬೈಲಲ್ಲಿ ಆಲ್ರೆಡಿ ಡೌನ್ಲೋಡ್ ಆಗಿರೋದ್ರಿಂದ ಇದು ಓಪನ್ ಅಂತ ಹೇಳಿ ಕೇಳ್ತಾ ಇದೆ. ನಾನೀಗ ಡೌನ್ಲೋಡ್ ಆದ ನಂತರ ನೀವು ಸಹ ಓಪನ್ ಅಂತ ಹೇಳ್ಕೊಡ್ತೀರಾ. ಇದು ಈಗ ತಕ್ಷಣ ಓಪನ್ ಆದ ನಂತರ ಕಾನ್ಫಿಗರ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಕಾನ್ಫಿಗರ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಯಾಕೆಂತಂದರೆ ಮೊಬೈಲ್ ನಿಮ್ಮ ಏನು ಸೆಟ್ಟಿಂಗ್ಸ್ಗಳಿದೆ ಅದು ಮೊಬೈಲ್ ಜೊತೆ ಈಗ ನಿಮ್ಮ ಹ್ಯಾಂಡ್ಸೆಟ್ ಜೊತೆ ಕಾನ್ಫಿಗರ್ ಆಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಈಗ ರಿಜಿಸ್ಟರ್ ಸಹ ಆಗ್ತಾ ಇದೆ. ರಿಜಿಸ್ಟರ್ ವಿತ್ ಜಿಯೋ ಸಿಮ್ ಇನ್ ದಿಸ್ ಡಿವೈಸ್ ಅಂದರೆ ಈ ಡಿವೈಸ್ ಜೊತೆ ಈ ಆ್ಯಪ್ ಏನಿದೆ ಇದು ರಿಜಿಸ್ಟರ್ ಆಗ್ತಾ ಇದೆ. ಸೊ ಜಿಯೋ ಸಿಮ್ಮನ್ನು ಪ್ಲಸ್ ಈ ಏನು ಆ್ಯಪನ್ನು ಇಂಟರ್ಕನೆಕ್ಟ್ ಮಾಡೋಂಥ ವ್ಯವಸ್ಥೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಇಂಥ ಮೊಮೆಂಟಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡೋದಾಗಿರ್ಬೋದು ಅಥವಾ ಡಿಲೇ ಆಯಿತು ಅಂಥೇಳಿ ಅದನ್ನು ಅನ್ಬ್ಯಾಟ್ರಿ ಮಾಡೋದಾಗಿರ್ಬೋದು, ಬ್ಯಾಟ್ರಿ ತೆಗೆಯೋದಾಗಿರ್ಬೋದು, ಇದನ್ನೆಲ್ಲ ಮಾಡಬಾರ್ದು. ಇದು ಕಂಪ್ಲೀಟಾಗಿ ಪ್ರೊಸೆಸ್ ಆದರ ನಂತರ ನಿಮಗೆ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಸಿಗತ್ತೆ. ಸೊ ಇವಾಗ ಮೊಬೈಲ್ ಆ್ಯಪ್ ಇನ್ಸ್ಟಾಲ್ ಆಗಿದೆ. ಸೊ ಇದರಲ್ಲಿ ಕೆಲವೊಂದು ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಆ ಫೀಚರ್ಸ್ಗಳೇನು ಅಂತಂದರೆ ನಿಮಗೆ ವಾಯ್ಸ್ ಚಾಟ್ ಮಾಡ್ಬೋದು, ವಿಡಿಯೋ ಚಾಟ್ ಮಾಡ್ಬೋದು ಅಥವಾ ಚಾಟಿಂಗ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ಫಸ್ಟ್ ಕೊಟ್ಟಿರ್ತಾರೆ. ಸೊ ಇದಾದ ನಂತರ ಸ್ಟಾರ್ಟ್ ನೌವನ್ನು ನೀವು ಕ್ಲಿಕ್ ಮಾಡಿ. ಯಾವುದೇ ಮೊಬೈಲ್ಗೆ
ಅಥವಾ ಯಾವುದೇ ಅದರ್ ನೆಟ್ವರ್ಕಿಗೆ ಇನ್ ಕೇಸ್ ನೀವು ಕಾಲ್ ಮಾಡಬೇಕು ಅಂತಂದ್ರೂ ಸಹ ಈ ಜಿಯೋ ಆ್ಯಪನ್ನು ನೀವು ಯೂಸ್ ಮಾಡಿಬಿಟ್ಟು ಕಾಲ್ ಮಾಡಬಹುದು. ಸೊ ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಕೊಡ್ತೀನಿ. ಇದರಲ್ಲಿ ಒಂದು ಶಾರ್ಟ್ಕಟ್ ಕ್ರಿಯೇಟ್ ಆಗಿದೆ, ಜಿಯೋ 4G ವಾಯ್ಸ್ ಅಂಥೇಳಿ. ಸೊ ಈ ಜಿಯೋ 4G ವಾಯ್ಸನ್ನು ನೀವು ಯಾವುದೇ ಕಾಲ್ ಮಾಡಬೇಕಾದ್ರೂ ಸಹ ಇದರಿಂದ ಮಾಡಿದರೆ ಖಂಡಿತ ನಿಮ್ಮ ಕಾಲ್ನಲ್ಲಿ ಏನು ಪ್ರಾಬ್ಲಮ್ ಬರ್ತಾ ಇದೆ, ನೀವು ಕರೆ ಮಾಡಬೇಕಾದ್ರೆ ಏನು ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ, ಅದು ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಬರೋದಿಲ್ಲ. ಸೊ ಆದರೆ ನೀವು ಗಮನ ಇಡಬೇಕಾದಂಥ ಒಂದು ಅಂಶ ಏನು ಅಂತಂದರೆ, ಈ ರೀತಿ ನೀವು ಕಾಲ್ ಮಾಡಬೇಕು ಅಂತಾದರೆ ನಿಮ್ಮ ಮೊಬೈಲ್ ಹ್ಯಾಂಡ್ಸೆಟ್ನಲ್ಲಿ ಡಾಟಾ ಖಂಡಿತ ಆನ್ ಆಗಿರಬೇಕು, ಮತ್ತು ಮೊಬೈಲ್ ಸಿಮ್ ಏನೇ ಆಗಿರುತ್ತೆ ಅದು ನಿಮ್ಮ ಫಸ್ಟ್ ಸ್ಲಾಟಲ್ಲಿ ಹಾಕಿರಬೇಕು. ಈ ಎರಡು ಅಂಶಗಳನ್ನು ನೀವು ಖಂಡಿತ ನೆನಪಿಡಿರಬೇಕು, ಅದನ್ನು ಮರಿಬಾರದು. ಬಹುಶಃ ಈ ವಿಡಿಯೋಯಿಂದ ಬಹಳಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಯಾವುದೇ ಒಂದು ವಿಡಿಯೋಗಳನ್ನು ನೋಡಿದಾಗ ಅದನ್ನು ಖಂಡಿತ ಅದರಲ್ಲಿರುವಂತಹ ಟೆಕ್ನಾಲಜಿ ಬಗ್ಗೆ ಆಗಿರಬಹುದು ಅಥವಾ ಅದರಲ್ಲಿರೋ ಕ್ವಾಲಿಟಿ ಬಗ್ಗೆ ಆಗಿರಬಹುದು ನೀವು ಖಂಡಿತ ಅನಲೈಸ್ ಮಾಡಿ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿಗೆ ವಿಡಿಯೋಸ್ಗಳನ್ನು ಕೊಡಲಿಕ್ಕೆ ನಮಗೂ ಸಹ ಸಂತೋಷ ಆಗುತ್ತೆ. ನೀವು ಈ ವಿಡಿಯೋ ಲೈಕ್ ಆದರೆ ಖಂಡಿತ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಬಟನ್ ಇಲ್ಲಿ ಕೊಡಲಾಗಿದೆ ಅದನ್ನು ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಹೆಚ್ಚಿಗೆ ವಿಡಿಯೋಗಳನ್ನು ನೋಡಲಿಕ್ಕೆ ನಿಮಗೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ವಿಡಿಯೋಸ್ಗಳು, ಹೊಸ ಹೊಸ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನು ನಿಮ್ಮೆದುರಿಗೆ ಎತ್ತರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.